ಹಾಯ್ ಎವ್ರಿವನ್, ವೆಲ್ಕಮ್ ಟು ಅವರ್ ಕ್ಯಾಡ್ ನೆಸ್ಟ್ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ. ಇನ್ ಪ್ರಿವಿಯಸ್ ಸೆಷನಲ್ಲಿ ಪೇರೋಲ್ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಅದರಲ್ಲಿ ಎಂಪ್ಲಾಯ್ ಕ್ಯಾಟಗರಿ, ಎಂಪ್ಲಾಯ್ ಗ್ರೂಪ್, ಎಂಪ್ಲಾಯ್ ಟೆನೆಂಟ್ಸ್, ಪೇಡ್ಸ್ ಇಷ್ಟು ಆಗಿತ್ತು. ಈಗ ಡಿಫೈನ್ ಸ್ಯಾಲ್ರಿಯನ್ನು ಹಾಕಬೇಕು. ಇಲ್ಲಿ ಡಿಫೈನ್ ಸ್ಯಾಲ್ರಿ ಅಂತಿಲ್ಲ, ಅದಕ್ಕೆ ನಾವೇನು ಮಾಡಬೇಕು, ಎಸ್ಕೇಪ್ ಮಾಡಿ ಗೇಟ್ ವೇ ಆಫ್ ಟ್ಯಾಲಿ ಬಂದು ಆಲ್ಟರಿಗೆ ಹೋಗಬೇಕು. ಈಗ ಡಿಫೈನ್ ಸ್ಯಾಲ್ರಿಯನ್ನು ಹಾಕಬೇಕಾಗುತ್ತೆ. ಅಂದರೆ ಯಾರ್ಯಾರು ಒಬ್ಬೊಬ್ಬರಿಗೆ ಸ್ಯಾಲ್ರಿ. ಈಗ ಎಕ್ಸಾಂಪಲ್, ಮ್ಯಾನೇಜರ್, ಮ್ಯಾನೇಜರ್ ಪೋಸ್ಟಿಗೆ ಎಷ್ಟಿತ್ತು ಸ್ಯಾಲ್ರಿ? ಸಪೋಸ್ ಬೇಸಿಕ್ ಪೇ ಒಂದು 30,000 ಇತ್ತು ಅಂದ್ಕೊಳ್ಳೋಣ. ಅದರಲ್ಲಿ ಕನ್ವೀನಿಯನ್ಸ್ ಒಂದು 2,500. ಡಿ ಎ ನಾವೆಲ್ಲ ಹಾಕೋಂಗಿಲ್ಲ, ಆ್ಯಸ್ ಕಂಪ್ಯೂಟರ್ಡ್ ವ್ಯಾಲ್ಯೂ ಅಂತ ಹಾಕಿರೋದ್ರಿಂದ ಅದನ್ನೆಲ್ಲ ಹಾಗೆ ತೊಗೋಬೇಕು. ತೊಗೊಂಡು F12 ಅಂತ ಮಾಡೋಣ. ಎಲ್ಲ ಕಾನ್ಫಿಗರೇಷನ್ನು SS ಮಾಡ್ಕೊಳ್ಳಿ. SS. ಓಕೆ, ಈಗ ಎಂಟರ್ ಮಾಡಿ. ಈಗ ನೆಕ್ಸ್ಟ್ ಮಧು ಏನಾಗಿದ್ದಾರೆ, ಮ್ಯಾನೇಜರ್ ಆಗಿರೋದ್ರೆ, ಹಾಗಾಗಿ 1 ಅಂತ ಕೊಡಿ. ಕಾಪಿ ಫ್ರಮ್ ಪೇರೆಂಟ್ ವ್ಯಾಲ್ಯೂ ಅಂದರೆ ಮ್ಯಾನೇಜರ್ ಸ್ಯಾಲ್ರಿ ಏನಿದೆ ಮಧು ಬರುತ್ತೆ ಅಲ್ವಾ, ಹಾಗಾಗಿ ಈ ಥರ ಸ್ಯಾಲ್ರಿಯನ್ನು ನಾವು ಹಾಕಬೇಕಾಗುತ್ತೆ. ನೆಕ್ಸ್ಟ್, ನಾನು ಅಡ್ಮಿನ್ ಪೋಸ್ಟಿಗೆ ಕೊಡಲ್ಲ, ಡೈರೆಕ್ಟಾಗಿ ಅವರಿಗೆ ಕೊಡ್ತೀನಿ ಅಡ್ಮಿನ್ಗೆ. ದೆನ್ 1 ಇಲ್ಲಿ ಸ್ಟಾರ್ಟ್ ಅ ಫ್ರೆಶ್ ಹೊಸ್ದಾಗ ಮಾಡೋದಿದ್ರೆ ಬೇಸಿಕ್ ಪೇ 25,000, ಕನ್ವೆನ್ಸ್ 3,000 ರುಪೀಸ್, ಆ್ಯಂಡ್ ಡಿ ಎ, ESI, ಆ್ಯಂಡ್ HRA, ಆ್ಯಂಡ್ PF. ದೆನ್ ಎಂಟರ್. ನೆಕ್ಸ್ಟ್ ಅಕೌಂಟೆಂಟ್ 1 ಇದು ಕೂಡ ಸ್ಟಾರ್ಟ್ ಅಪ್ ಫ್ರೆಶ್ ಬೇಸಿಕ್ ಪೇ 18,000 ಅಂತ ಹಾಕೋಣ. ಕನ್ವೆನ್ಸ್ 3,500, ಡಿ ಎ ಆ್ಯಂಡ್ ESI ಆ್ಯಂಡ್ HRA ಆ್ಯಂಡ್ PF. ಓಕೆ, ದೆನ್ ಎಂಟರ್. ನೆಕ್ಸ್ಟ್ ಇನ್ಯಾರ್ದು, ಕಿರಣ್ HRದು. ದೆನ್ 1 ಒಂದು ಇವ್ರಿಗೇನು ಮಾಡಬೇಕು, ಸ್ಟಾರ್ಟ್ ಅಪ್ ಫ್ರೆಶ್ ಬೇಸಿಕ್ ಪೇ 45,000, ಕನ್ವೆನ್ಸ್ 4,000, ದೆನ್ ಡಿ ಎ, ESI ಆ್ಯಂಡ್ HRA ಆ್ಯಂಡ್ PF. ಈ ರೀತಿ ಒಬ್ಬರದು ಎಲ್ಲರದು ಡಿಫೈನ್ ಸ್ಯಾಲ್ರಿಯನ್ನು ಹಾಕಬೇಕಾಗುತ್ತೆ. ಓಕೆ, ಎಲ್ರದ್ದು ಆದಮೇಲೆ ನೆಕ್ಸ್ಟ್ ಎಸ್ಕೇಪ್ ಮಾಡಿ, ಅಗೇನ್ ಎಸ್ಕೇಪ್ ಮಾಡಿ ಗೇಟ್ ವೇ ಆಫ್ ಟ್ಯಾಲಿಗೆ ಬಂದು ನೆಕ್ಸ್ಟ್ ವೋಚರಲ್ಲಿ ಅಟೆಂಡೆನ್ಸ್ ಮತ್ತು ವೋಚರ್ನ ಹಾಕಬೇಕು. ಅದನ್ನು ಯಾವ ರೀತಿ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. 1 by 1 Part 1 ಇಂದ ಪೇರೋಲ್ನ ನೋಡ್ಕೊ ಬನ್ನಿ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಈಸಿಯಾಗಿ ಸ್ವಲ್ಪನೇ ಮಾಡ್ತಾ ಹೋಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.